ಹೈ ಗೈಝ್ ವೆಲ್ಕಮ್ ಟು ಕಾಣ ಚಾಂಪಿಯನ್ ಸೊ ಈ ವಿಡಿಯೋದಲ್ಲಿ ಫಿಫ್ತ್ ನವೆಂಬರ್ದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ ಸೊ ಬನ್ನಿ ಗೆಳೆಯರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಹೌ ಮೆನಿ ಅವಾರ್ಡ್ ಈಸ್ ಹ್ಯಾವ್ ಬಿನ್ ಕನ್ಫರ್ಡ್ ವಿತ್ ಅರ್ಜುನ್ ಅವಾರ್ಡ್ಸ್ ಟೂ ತೌಸಂಡ್ ಟ್ವೆಂಟಿ ಒನ್ ಎಷ್ಟು ಜನರಿಗೆ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಅರ್ಜುನ ಪ್ರಶಸ್ತಿಯನ್ನು ನೀಡಲಾಗಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಥರ್ಟಿ ಫೈ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಮೂವತ್ತೈದು ಜನರಿಗೆ ಅರ್ಜುನ ಪ್ರಶಸ್ತಿಯನ್ನು ನೀಡಲಾಯಿತು ಎರಡು ಸಾವಿರದ ಇಪ್ಪತ್ತೊಂದರ ರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿಗಳನ್ನು ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯವು ನವೆಂಬರ್ ಎರಡರಂದು ಘೋಷಿಸಿತು ಆ್ಯಂಡ್ ಭಾರತದ ರಾಷ್ಟ್ರಪತಿ ಪ್ರೆಸಿಡೆಂಟ್ ರಾಮನಾಥ್ ಕೋವಿಂದ್ ಅವರು ನವೆಂಬರ್ ಹದಿಮೂರರಂದು ಈ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ ಅಂಡ್ ಕ್ರೀಡೆಯಲ್ಲಿನ ಶ್ರೇಷ್ಠತೆಯನ್ನು ಗುರುತಿಸಲು ಮತ್ತು ಪುರಸ್ಕರಿಸಲು ಪ್ರತಿ ವರ್ಷ ರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿಗಳನ್ನು अथवा नेशनल स्पोर्ट्स स्पोर्ट्स विनर्स ध्यानचंद खेल रत्न टू टोटल विनर्स एंड नेक्स्ट अर्जुन टू 2021 टोटल विनर्स थर्टी फाइव सो फर्स्ट मेजर ध्यानचंद खेल रत्न टू थंडर्स फर्स्ट नीरज चोप्रा फ्रम अथ्लेटिक्स रविकुमार रेस्लिंग लवली बोर्गोहेन्जेश पिया हॉकी अग्निखार प्याराशूटिंग सुमित आंटी पारा एथलेटिक्स प्रमोद भगत पारा बैडमिंटन कृष्णा नागर प्यारा बैडमिंटन मनीष नरवाल प्याराशूटिंग मिताली राज क्रिकेट सुनील छेत्री फुटबॉल मनप्रीत सिंह हॉकी हाकिोटल so, हनरु जन एड सवर इत मेजर ध्यानचंद खेल रत्न प्रशस्तियों अर्जुन अवार्ड्स टू थौसडी वन विनर्स अर्पिंदर सिंग् फ्रम अथि कौर बॉक्सिंग शिखर मोनिका फ्रॉम हॉकी वंदना कटारिया फ्रॉम हॉकी संदीप नरवाल कबड्डी हिमानी परब मल अभिषेक वर्मा शूटिंग अंकिता रायना टेनिस दीपक पुनिया रेस्लिंग एंड लास्ट दिल प्रीत हाकिोटल मूव जन एर सविवर इपत् अर्जुन अवार्डस द्रोणाचार्यवॉर्ड टू थवेंटी वन विरोसे फॉर् अथ्लेटिक्स सर्क तलवार क्रिकेट सर्पा सिंग् हॉकी अशंकुमारबड्डी अंड लास्ट ತಪ್ಪನ್ ಕುಮಾರ್ ಫಾರ್ ಸ್ವಿಮ್ಮಿಂಗ್ ಸೊ ಟೋಟಲ್ ಐದು ಜನರಿಗೆ ಲೈಫ್ ಟೈಮ್ ಕ್ಯಾಟಗರಿನಲ್ಲಿ ದ್ರೋಣಾಚಾರ್ಯ ಅವಾರ್ಡ್ ಟೂ ಥೌಸಂಡ್ ಟ್ವೆಂಟಿ ಒನ್ ಅನ್ನು ನೀಡಲಾಗಿದೆ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೊಂದರ ದ್ರೋಣಾಚಾರ್ಯ ಅವಾರ್ಡ್ ಇನ್ ರೆಗ್ಯುಲರ್ ಕ್ಯಾಟಗರಿ ನೋಡೋದಾದ್ರೆ ಫಸ್ಟ್ ರಾಧಾಕೃಷ್ಣನ್ ನಾಯರ್ ಅಥ್ಲೆಟಿಕ್ಸ್ ಸಂಧ್ಯಾ ಗುರುಂಗ್ ಫಾರ್ ಬಾಕ್ಸಿಂಗ್ ಪ್ರೀತಮ್ ಶಿವಾಜ್ ಹಾಕಿ ಜಯಪ್ರಕಾಶ್ ನೌಟಿಯಾಲ್ ಫಾರ್ ಪ್ಯಾರಾಶೂಟಿಂಗ್ ಸುಬ್ರಹ್ಮಣ್ಯನ್ ರಾಮನ್ ಫಾರ್ ಟೇಬಲ್ ಟೆನ್ನಿಸ್ ಸೊ ಟೋಟಲ್ ಐದು ಜನರಿಗೆ ರೆಗ್ಯುಲರ್ ಕ್ಯಾಟಗರಿನಲ್ಲಿ ఎర్డ్ సవర ఇప్ప ద్రోణాచార్యవార్డ్ అడ రాష్ట్రీయ ఖేల్ ప్రోత్సాహన్ పురస్కార్ ట్వెంటీ వన్ విన్నర్స్ ఫస్ట్ ఐడెంటీఫికేషన్ అండ్ నర్చరింగ్ ఆఫ్ బడ్డింగ్ అండ్ యంగ్ ట్యాలెంట్ మానవ్ రచనా ఎజుకేషనల్ ఇన్స్టిట్యూషన్ ఎన్కరేజ్మెంట్ టు స్పోర్ట్స్ థ్రూ కార్పొరేట్ సోషల్ రెస్పాన్సిబిలిటీ సిఎస్ఆర్ ఇండియన్ ఆయిల్ కార్పొరేషన్ లిమిటెడ్ సో టోటల్ ఎర్ర ఇన్స్టిూషన్స్ రాష్ట్రీయ ఖేల్ ప్రోత్సాహన్ పురస్కార్ ట్వంటీ వన్ అయితే ध्यानचंद अचीवेंट दो विनर्स फर्स्ट इज लखा केसी बॉक्सिंग अभिजीत कुंटे चेस, दाविंदर सिंह हॉकी विकास कुमार कबड्डी एंड लास्ट सज्जन सिंह फॉर रेस्लिंग सो टोटल जनता ध्यानचंद टू थवेंटी इंपार्टन स्न हू हि अपॉइंटेड एस अेर्पर्सन आफ न्याशनल कंपनी ला अफीलिय ट्रैब्यूनल राष्ट्रीय कंपनी ಕಾನೂನು ಮೇಲ್ಮನ್ವಿ ನ್ಯಾಯಮಂಡಳಿಯ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಜಸ್ಟಿಸ್ ಅಶೋಕ್ ಭೂಷಣ್ ರಾಷ್ಟ್ರೀಯ ಕಂಪ್ನಿ ಕಾನೂನು ಮೇಲ್ಮನ್ವಿ ನ್ಯಾಯಮಂಡಳಿಯ ಅಧ್ಯಕ್ಷರಾಗಿ ಜಸ್ಟಿಸ್ ಅಶೋಕ್ ಭೂಷಣ್ ಅವರನ್ನು ನಾಲ್ಕು ವರ್ಷಗಳ ಅವಧಿಗೆ ಸರ್ಕಾರವು ನೇಮಿಸಿದೆ ಎನ್ ಸಿ ಎಲ್ ಇಟ್ಟಿದ್ದು ಫುಲ್ ಫಾರ್ಮ್ ಗೈಸ್ ನ್ಯಾಷನಲ್ ಕಂಪ್ನಿ ಲಾ ಅಪೀಲಿಯ ಟ್ರೈಬ್ಯುನಲ್ ಆ್ಯಂಡ್ ಜಸ್ಟಿಸ್ ಅಶೋಕ್ ಭೂಷಣ್ ಅವರು ಕೇರಳ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಆಗಿದ್ದರು ಅಂಡ್ ಇದಲ್ಲದೆ ಜಸ್ಟಿಸ್ ರಾಮಲಿಂಗಂ ಸುಧಾಕರ್ ಅವರನ್ನು ಐದು ವರ್ಷಗಳ ಅವಧಿಗೆ ರಾಷ್ಟ್ರೀಯ ಕಂಪ್ನಿ ಕಾನೂನು ನ್ಯಾಯಮಂಡಳಿಯ ಹೊಸ ಅಧ್ಯಕ್ಷರಾಗಿ ನೇಮಿಸಲಾಯಿತು ಸೊ ಎನ್ ಸಿ ಎಲ್ ಎ ಟಿ ಬಗ್ಗೆ ನೋಡೋದೇ ಗೈಸ್ ಎನ್ ಸಿ ಎಲ್ ಎ ಟಿ ಫಾರ್ಮ್ ನ್ಯಾಷನಲ್ ಕಂಪ್ನಿ ಲಾ ಅಪಿಲಿಯೇಟ್ ಟ್ರೈಬ್ಯುನಲ್ ಅಂಡ್ ಕಂಪ್ನಿಗಳ ಕಾಯ್ದೆ ಎರಡು ಸಾವಿರದ ಹದಿಮೂರರ ಸೆಕ್ಷನ್ ಫೋರ್ ಟೆನ್ ಅಡಿಯಲ್ಲಿ ಸರ್ಕಾರವು ಎನ್ ಸಿ ಎಲ್ ಎ ಟಿಯನ್ನು ರಚಿಸಿದೆ ಸೊ ಜಸ್ಟಿಸ್ ಅಶೋಕ್ ಭೂಷಣ್ ಇಸ್ ನ್ಯೂ ಚೇರ್ಪರ್ಸನ್ ಆಫ್ ಎನ್ ಸಿ ಎಲ್ ಎ ಟಿ नेम द फस्ट एवर् शताबी एक्सप्रेस ट्रेन आफ इंडियन रेलवे टू रिसीव द इंटिग्रेटेड मैनेजमेंट सिसम सर्टिफिकेशन इंटिग्रेटेड मैनेजमेंट सिसम सर्टिफिकेशन पड़े भारतीय रेलवे मोदी शताब्दी एक्सप्रेस रेलसी रईट आंसर इज ऑप्शन चेनई शताब्दी एक्सप्रेस चेन्नई मैसूर चेन्नई शताब्दी एक्सप्रेस इंटिग्रेटेड मैनेजमेंट सिसम ईस पड़े दक्षिण रेलवे ಸದನ್ ರೈಲ್ವೆಯ ಮೊದಲ ರೈಲು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಅಂಡ್ ಇದು ರೈಲಿನ ವಿಶ್ವ ದರ್ಜೆಯ ನಿರ್ವಹಣೆ ಪರಿಸರ ಸ್ನೇಹಿ ಸಂಪನ್ಮೂಲಗಳು ಮತ್ತು ಪ್ರಯಾಣಿಕರ ಅನುಕೂಲಕರ ಮತ್ತು ಸುರಕ್ಷಿತ ಪ್ರಯಾಣಕ್ಕಾಗಿ ಪ್ರಮಾಣ ಪತ್ರವನ್ನು ಪಡೆದುಕೊಂಡಿದೆ ಅಂಡ್ ಭಾರತೀಯ ರೈಲ್ವೆಯ ಹಬೀಬ್ಗಂಜ್ ಹಜರತ್ ನಿಜಾಮುದ್ದೀನ್ ಹಬೀಬ್ಗಂಜ್ ಭೋಪಾಲ್ ಎಕ್ಸ್ಪ್ರೆಸ್ ಐಎಂಎಸ್ ಸರ್ಟಿಫಿಕೇಶನ್ ಪಡೆದ ಮೊದಲ ರೈಲ್ ಆಗಿದೆ ಸೊ ರೈಲ್ವೇಸ್ ಬಗ್ಗೆ ನೋಡೋದ ಗ್ರೈಸ್ ಭಾರತದ ರೈಲ್ವೆ ಮಿನಿಸ್ಟರ್ ಅಶ್ವಿನಿ ವೈಷ್ಣವ್ ಆ್ಯಂಡ್ ರೈಲ್ವೆ ಬೋರ್ಡ್ ಪ್ರಸ್ತುತ ಚೇರ್ಪರ್ಸನ್ ಸುನೀತ್ ಶರ್ಮಾ ಹೂ ಲಾಂಚ್ ದೇರಿ ಸಹಕಾರ ಸ್ಕೀಮ್ ಡೇರಿ ಸಹಕಾರಿ ಯೋಜನೆಯನ್ನು ಯಾರು ಪ್ರಾರಂಭಿಸಿದರು ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಅಮಿತ್ ಶಾ ಅಮೂಲ್ನ ಎಪ್ಪತ್ತೈದನೇ ಸಂಸ್ಥಾಪನಾ ವರ್ಷವನ್ನು ಆಚರಿಸಲು ಅಮೂಲ್ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಅವರು ಗುಜರಾತ್ನ ಆನಂದ್ನಲ್ಲಿ ಡೇರಿ ಸಹಕಾರ ಯೋಜನೆಯನ್ನು ಪ್ರಾರಂಭಿಸಿದರು ಸೊ ಡೇರಿ ಸಹಕಾರ ಯೋಜನೆಯ ಟೋಟಲ್ ಕಾಸ್ಟ್ ಐದು ಸಾವಿರ ಕೋಟಿ ರೂಪಾಯಿ ಆಗಿದೆ ಅಂಡ್ ಈ ಯೋಜನೆಯನ್ನು ಸಹಕಾರ ಸಚಿವಾಲಯದ ಅಡಿಯಲ್ಲಿ ರಾಷ್ಟ್ರೀಯ ಸಹಕಾರ ಅಭಿವೃದ್ಧಿ ನಿಗಮ ಎನ್ ಸಿ ಡಿ ಸಿ ಜಾರಿಗೊಳಿಸುತ್ತದೆ ಅಂಡ್ ಈ ಯೋಜನೆ ಅಡಿಯಲ್ಲಿ ಎನ್ ಸಿ ಡಿ ಸಿ ಹಾಲು ಸಂಗ್ರಹಣೆ ಸಂಸ್ಕರಣೆ ಗುಣಮಟ್ಟದ ಭರವಸೆ ಮೌಲ್ಯತಂಥ ಚಟುವಟಿಕೆಗಳಿಗೆ ಅರ್ಹ ಸಹಕಾರಿಗಳಿಗೆ ಹಣಕಾಸಿನ ನೆರವು ನೀಡುತ್ತದೆ ಸೊ ಗುಜರಾತ್ ಬಗ್ಗೆ ನೋಡೋದೈಸ್ ಮುಖ್ಯಮಂತ್ರಿ ಭೂಪೇಂದರ್ ಪಟೇಲ್ ಅಂಡ್ ಗುಜರಾತ್ ಗವರ್ನರ್ ಆಚಾರ್ಯ ದೇವ್ Alan Davidson who passed away recently was a cricket all rounder of which country? Itichige Nidanrada Alan Davidson Yavadeshda cricket all rounder Agidaru Right answer is option C Australia Australian cricket all rounder Alan Davidson Oru Itichige Nidanaradru Which word has been chosen as the word of the year 2021 by Oxford Dictionary? ಆಕ್ಸ್ಫರ್ಡ್ ಡಿಕ್ಷನರಿ ಎರಡು ಸಾವಿರ ಇಪ್ಪತ್ತೊಂದರ ವರ್ಷದ ಪದವಾಗಿ ಯಾವ ಪದವನ್ನು ಆಯ್ಕೆ ಮಾಡಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ವ್ಯಾಕ್ಸ್ ವ್ಯಾಕ್ಸ್ ಅಂದರೆ ಗೈಸ್ ಇಟ್ ಈಸ್ ಅ ಶಾರ್ಟ್ ಫಾರ್ಮ್ ಆಫ್ ವ್ಯಾಕ್ಸಿನ್ ಸೊ ಆಕ್ಸ್ಫರ್ಡ್ ಇಂಗ್ಲಿಷ್ ಡಿಕ್ಷನರಿ ಎರಡು ಸಾವಿರ ಇಪ್ಪತ್ತೊಂದರ ವರ್ಷದ ಪದವಾಗಿ ವ್ಯಾಕ್ಸ್ ಎಂಬ ಪದವನ್ನು ಆಯ್ಕೆ ಮಾಡಿದೆ ವಿಚ್ ಇನ್ಸ್ಟಿಟ್ಯೂಷನ್ ಹ್ಯಾಸ್ ಸೈನ್ ಫೋರ್ಟಿ ಮಿಲಿಯನ್ ಯು ಎಸ್ ಡಿ ಹೆಲ್ತ್ ಪ್ರಾಜೆಕ್ಟ್ ಅಗ್ರಿಮೆಂಟ್ ವಿತ್ ಇಂಡಿಯಾ ಫಾರ್ ದ ಸ್ಟೇಟ್ ಆಫ್ ಮೇಘಾಲಯ ಯಾವ ಸಂಸ್ಥೆಯು ಮೇಘಾಲಯ ರಾಜ್ಯಕ್ಕಾಗಿ ಫೋರ್ಟಿ ಮಿಲಿಯನ್ ಯು ಎಸ್ ಡಿ ಆರೋಗ್ಯ ಯೋಜನೆಯ ಒಪ್ಪಂದಕ್ಕೆ ಭಾರತದೊಂದಿಗೆ ಸಹಿ ಹಾಕಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ವರ್ಲ್ಡ್ ಬ್ಯಾಂಕ್ ಭಾರತ ಸರ್ಕಾರ ಮತ್ತು ವರ್ಲ್ಡ್ ಬ್ಯಾಂಕ್ ಮೇಘಾಲಯ ರಾಜ್ಯಕ್ಕಾಗಿ ಫೋರ್ಟಿ ಮಿಲಿಯನ್ ಯು ಎಸ್ ಡಿ ಆರೋಗ್ಯ ಯೋಜನೆಯ ಒಪ್ಪಂದಕ್ಕೆ ಸಹಿ ಹಾಕಿವೆ ಆ್ಯಂಡ್ ಮೇಘಾಲಯ ಆರೋಗ್ಯ ವ್ಯವಸ್ಥೆಗಳನ್ನು ಬಲಪಡಿಸುವ ಯೋಜನೆಯು ರಾಜ್ಯದಲ್ಲಿ ಆರೋಗ್ಯ ಸೇವೆಗಳ ಗುಣಮಟ್ಟವನ್ನು ಸುಧಾರಿಸುತ್ತದೆ ಮತ್ತು ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ಸೇರಿದಂತೆ ಭವಿಷ್ಯದ ಆರೋಗ್ಯ ತುರ್ತು ಪರಿಸ್ಥಿತಿಗಳನ್ನು ನಿರ್ವಹಿಸಲು ರಾಜ್ಯದ ನಿರ್ವಹಣೆ ಮ್ಯಾನೇಜ್ಮೆಂಟ್ ಮತ್ತು ಆಡಳಿತದ ಸಾಮರ್ಥ್ಯಗಳನ್ನು ಬಲಪಡಿಸುತ್ತದೆ ಸೊ ಮೇಘಾಲಯ ಬಗ್ಗೆ ನೋಡೋದ್ರೈಸ್ ಮುಖ್ಯಮಂತ್ರಿ ಕೊನ್ರಾಟ್ ಸನ್ಮಾ ಆ್ಯಂಡ್ ಗವರ್ನರ್ ಸತ್ಯಪಾಲ್ ಮಲಿಕ್ ದ ಗಂಗಾ ಉತ್ಸವ ಟೂ ಥೌಸಂಡ್ ಟ್ವೆಂಟಿ ಒನ್ ದರ್ ಫೆಸ್ಟಿವಲ್ ಇಸ್ ವಿಚ್ ಎಡಿಷನ್ ಆಫ್ ದ ಆ್ಯನ್ಯಲ್ ಗಂಗಾ ಫೆಸ್ಟಿವಲ್ ಗಂಗಾ ಉತ್ಸವ ಟೂ ಥೌಸಂಡ್ ಟ್ವೆಂಟಿ ಒನ್ ವಾರ್ಷಿಕ ಗಂಗಾ ಉತ್ಸವದ ಯಾವ ಆವೃತ್ತಿಯಾಗಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಫಿಫ್ತ್ ಎಡಿಷನ್ ಮೂರು ದಿನಗಳ ಅವಧಿಯ ಗಂಗಾ ಉತ್ಸವದ ಐದನೇ ಆವೃತ್ತಿಯನ್ನು ನವೆಂಬರ್ ಒಂದರಿಂದ ನವೆಂಬರ್ ಮೂರರವರೆಗೆ ವರ್ಚುವಲ್ ಮೋಡ್ನಲ್ಲಿ ಆಯೋಜಿಸಲಾಯಿತು ಸೊ ಗಂಗಾ ಉತ್ಸವ ಟೂ ತೌಸಂಡ್ ಟ್ವೆಂಟಿ ಒನ್ ಗಂಗಾ ನದಿಯ ವೈಭವವನ್ನು ಮಾತ್ರವಲ್ಲದೆ ದೇಶದ ಎಲ್ಲಾ ನದಿಗಳು ನದಿ ಉತ್ಸವ ಆಚರಣೆಯನ್ನು ಉತ್ತೇಜಿಸಲು ಆಚರಿಸಲಾಗುತ್ತದೆ ಅಂಡ್ ಎರಡು ಸಾವಿರ ಇಪ್ಪತ್ತೊಂದರ ಈ ಕಾರ್ಯಕ್ರಮವನ್ನು ಕೇಂದ್ರ ಜಲಶಕ್ತಿ ಸಚಿವ್ ಗಜೇಂದ್ರ ಸಿಂಗ್ ಶೇಖಾವತ್ ಅವರ ನೇತೃತ್ವದಲ್ಲಿ ಆಯೋಜಿಸಲಾಯಿತು ಕಂಟ್ರಿ ವಾಸ್ ಹೋಸ್ಟ್ ನೇಷನ್ ಫಾರ್ ದ ಜಿ ಟ್ವೆಂಟಿ ಸಬಿಟ್ ತೌಸಂಡ್ ಟ್ವೆಂಟಿ ಒನ್ ಜಿ ಟ್ವೆಂಟಿ ಶೃಂಗಸಭೆ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಆತಿಥ್ಯ ವಹಿಸಿದ ರಾಷ್ಟ್ರ ಯಾವುದು ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಇಟಾಲಿ ಎರಡ್ ಸಾವಿರದ ಇಪ್ಪತ್ತೊಂದರ ಜಿ ಟ್ವೆಂಟಿ ಗ್ರೂಪ್ ಆಫ್ ಟ್ವೆಂಟಿ ಶೃಂಗಸಭೆಯು ಇಟ್ಲಿಯ ರೋಮ್ನಲ್ಲಿ ಅಕ್ಟೋಬರ್ ಮೂವತ್ತು ಮತ್ತು ಮೂವತ್ತೊಂದರಂದು ನಡೆಯಿತು ಆ್ಯಂಡ್ ಇದು ಜಿ ಟ್ವೆಂಟಿ ಗುಂಪಿನ ಹದಿನಾರನೇ ಸಭೆ ಆಗಿತ್ತು ಸಿಕ್ಸ್ಟೀನ್ ಅಡಿಷನ್ ಆ್ಯಂಡ್ ಇಟ್ಲಿಯ ಪ್ರೈಮ್ ಮಿನಿಸ್ಟರ್ ಮಾರಿಯೋ ಡ್ರಾಗಿ ಅವರ ಅಧ್ಯಕ್ಷತೆಯಲ್ಲಿ ಈ ಸಭೆ ನಡೆಯಿತು ಆ್ಯಂಡ್ ಯೂನಿಯನ್ ಮಿನಿಸ್ಟರ್ ವಾಣಿಜ್ಯ ಸಚಿವ್ ಪಿಯೂಷ್ ಗೋಯಲ್ ಭಾರತದ ಜಿ ಟ್ವೆಂಟಿ ಶಿರ್ಪಾ ಅಥವಾ ಸರ್ಕಾರದ ಮುಖ್ಯಸ್ಥರ ವೈಯಕ್ತಿಕ ಪ್ರತಿನಿಧಿ ಆಗಿದ್ದರು ಆ್ಯಂಡ್ ಭಾರತದ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಯವರು ಅವರು ಈ ಶೃಂಗಸಭೆಯಲ್ಲಿ ಭಾರತೀಯ ನಿಯೋಗವನ್ನು ಮುನ್ನಡೆಸಿದರು ವಿಚ್ ಯೂನಿವರ್ಸಿಟಿ ಹ್ಯಾಸ್ ವಾನ್ ದ ಮೌಲಾನಾ ಅಬುಲ್ ಕಲಾಂ ಆಜಾದ್ ಟ್ರೋಫಿ ಟೂ ಟೂಸಂಡ್ ಟ್ವೆಂಟಿ ಒನ್ ಮೌಲಾನಾ ಅಬುಲ್ ಕಲಾಂ ಆಜಾದ್ ಟ್ರೋಫಿ ಟೂ ಥೌಸಂಡ್ ಟ್ವೆಂಟಿ ಒನ್ ಅನ್ನು ಯಾವ ಯೂನಿವರ್ಸಿಟಿ ಗೆದ್ದಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಪಂಜಾಬ್ ಯೂನಿವರ್ಸಿಟಿ ಮೌಲಾನಾ ಅಬುಲ್ ಕಲಾಂ ಆಜಾದ್ ಟ್ರೋಫಿ ಟೂ ಥೌಸಂಡ್ ಟ್ವೆಂಟಿ ಒನ್ ಅನ್ನು ಪಂಜಾಬ್ ಯೂನಿವರ್ಸಿಟಿ ಗೆದ್ದಿದೆ ಅಹಮದ್ ಶಾ ಅಹಮದ್ ಝಾಯ್ ಹುಪಾಸ್ ಓ ರೀಸೆಂಟ್ಲಿ ವಾಸ್ ಅ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಆಫ್ ವಿಚ್ ಕಂಟ್ರಿ ಇತ್ತೀಚೆಗೆ ನಿಧನರಾದ ಅಹಮದ್ ಶಾ ಅಹಮದ್ ಝಾಯ್ ಅವರು ಯಾವ ದೇಶದ ಮಾಜಿ ಪ್ರಧಾನಿಯಾಗಿದ್ದರು ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಅಫ್ಘಾನಿಸ್ತಾನ್ ಅಫ್ಘಾನಿಸ್ತಾನ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಅಹಮದ್ ಶಾ ಅಹಮದ್ ಝೈ ಅವರು ಇತ್ತೀಚೆಗೆ ನಿಧನರಾದರು ಲವ್ಲಿನಾ ಬೋರ್ಗೊಯ್ ಹ್ಯಾಸ್ ಬಿನ್ ಹಾನರ್ಡ್ ವಿತ್ ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಅವಾರ್ಡ್ ಟೂ ಥೌಸಂಡ್ ಟ್ವೆಂಟಿ ಒನ್ ಶಿ ಇಸ್ ರಿಲೇಟೆಡ್ ಟು ವಿತ್ ಸ್ಪೋರ್ಟ್ ಲವ್ಲಿನಾ ಬೋರ್ಗೊಯ್ ಅವರಿಗೆ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೊಂದನ್ನು ನೀಡಲಾಗಿದೆ ಅವರು ಯಾವ ಕ್ರೀಡೆಯೊಂದಿಗೆ ಸಂಬಂಧ ಹೊಂದಿದ್ದಾರೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಬಾಕ್ಸಿಂಗ್ ಇಂಡಿಯನ್ ಬಾಕ್ಸರ್ ಲವ್ಲಿನಾ ಬೋರ್ಗೊಹನ್ ಅವರಿಗೆ ಎರಡ್ ಸಾವಿರದ ಇಪ್ಪತ್ತೊಂದರ ಮೇಜರ್ ಧ್ಯಾನ್ಚಂದ್ ಖೇಲ್ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು ಅಂಡ್ ಫ್ರೆಂಡ್ಸ್ ಲವ್ಲಿನಾ ಬೋರ್ಗೊಹೆನ್ ಅವರು ಜಪಾನ್ನ ಟೋಕಿಯೋನಲ್ಲಿ ನಡೆದ ಒಲಿಂಪಿಕ್ಸ್ ಬಾಕ್ಸಿಂಗ್ನಲ್ಲಿ ಬ್ರಾಂಜ್ ಮೆಡಲನ್ನು ಗೆದ್ದಿದ್ದಾರೆ ವಿಚ್ ಇಂಡಿಯನ್ ಫಿಲಾಂಥ್ರೋಪಿಸ್ಟ್ ಹ್ಯಾಸ್ಟ್ ಆಫ್ ದ ಎಡೆಲ್ಗ್ಯೂ ಹುರುನ್ ಇಂಡಿಯಾ ಫಿಲಾಂಥ್ರೋಪಿಲಿಸ್ಟ್ ಟೂ ಥೌಸಂಡ್ ಟ್ವೆಂಟಿ ಒನ್ ಎಡೆಲ್ಗ್ಯೂ ಹುರೂನ್ ಇಂಡಿಯಾ ಯಾರು ಅಗ್ರಸ್ಥಾನದಲ್ಲಿದ್ದಾರೆ ರೈಟ್ ಆಪ್ಷನ್ ಬಿ ಫಿಲಾಂಥ ಪ್ರೇಮ್ಜಿ ವಿಪ್ರೋ ಲಿಮಿಟೆಡ್ ನ ಫೌಂಡರ್ ಅಂಡ್ ಚೇರ್ಪರ್ಸನ್ ಅಜೀಮ್ ಪ್ರೇಮ್ಜಿ ಅವರು ಐಡಲ್ ಗಿವ್ ಹುರೂನ್ ಇಂಡಿಯಾ ಫಿಲಾಂಥಿಸ್ಟ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಗ್ರಸ್ಥಾನದಲ್ಲಿದ್ದಾರೆ ಅಂಡ್ ಅಜೀಂ ಪ್ರೇಮ್ಜಿ ಅವರು ಏಪ್ರಿಲ್ ಟೂ ತೌಸಂಡ್ ಟ್ವೆಂಟಿ ಮತ್ತು ಮಾರ್ಚ್ ಟೂ ಥೌಸಂಡ್ ಟ್ವೆಂಟಿ ಒನ್ ನಡುವೆ ಒಂಬತ್ತು ಸಾವಿರದ ಏಳುನೂರ ಹದಿಮೂರು ಕೋಟಿ ರೂಪಾಯಿಯನ್ನು ಕೊಡುಗೆ ನೀಡಿದ್ದಾರೆ ಅಂಡ್ ನೆಕ್ಸ್ಟ್ ಎಚ್ ಎಲ್ ಟೆಕ್ನಾಲಜೀಸ್ನ ಫೌಂಡರ್ ಶಿವ್ ನಡಾರ್ ಅವರು ಸಾವಿರದ ಇನ್ನೂರ ಅರವತ್ತ್ಮೂರು ಕೋಟಿ ರೂಪಾಯಿ ದೇಣಿಗೆಯೊಂದಿಗೆ ಈ ಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿದ್ದಾರೆ ಆ್ಯಂಡ್ ಥರ್ಡ್ ಭಾರತದ ಅತ್ಯಂತ ಶ್ರೀಮಂತ ವ್ಯಕ್ತಿ ಇಂಡಿಯಾಸ್ ರಿಚೆಸ್ಟ್ ಮ್ಯಾನ್ ಮತ್ತು ರಿಲಯನ್ಸ್ ಇಂಡಸ್ಟ್ರೀಸ್ನ ಚೇರ್ಪರ್ಸನ್ ಮುಕೇಶ್ ಅಂಬಾನಿಯವರು ಫೈವ್ ಸೆವೆಂಟಿ ಸೆವೆನ್ ಕೋಟಿ ರೂಪಾಯಿಯೊಂದಿಗೆ ಈ ಪಟ್ಟಿಯಲ್ಲಿ ಮೂರನೇ ಸ್ಥಾನದಲ್ಲಿದ್ದಾರೆ ಸೊ ಟಾಪ್ ತ್ರೀ ನೋಡೋದೆ ಫಸ್ಟ್ ಅಜೀಂ ಪ್ರೇಮ್ಜಿ ಸೆಕೆಂಡ್ ಶಿವ್ ನಡಾರ್ ಆ್ಯಂಡ್ ಥರ್ಡ್ ಮುಖೇಶ್ ಅಂಬಾನಿ ಸ್ನೇಹಿತರೆ ಆನ್ಸರ್ಸ್ ಚೆಕ್ ಮಾಡಿ ಫಸ್ಟ್ ಕ್ವಶನ್ ಸಿರಾಕ್ಯೂಸ್ ಎ ಇಸ್ ಅ ಮಿಲಿಟರಿ ಕಮ್ಯುನಿಕೇಶನ್ ಸ್ಯಾಟಲೈಟ್ ಲಾಂಚ್ ಬೈ ವಿಚ್ ಕಂಟ್ರಿ ಸಿರಾಕ್ಯೂಸ್ ಫೋರೆ ಯಾವ ದೇಶದಿಂದ ಉಡಾಯಿಸಿದ ಮಿಲಿಟರಿ ಸಂವಹನ ಉಪಗ್ರಹವಾಗಿದೆ ಇದಕ್ಕೆ ಉತ್ತರ ಸ್ನೇಹಿತರೆ ಫ್ರಾನ್ಸ್ ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ ಇಂಡಿಯಾಸ್ ಬಿಗ್ಗೆಸ್ಟ್ ಅರೋಮ್ಯಾಟಿಕ್ ಗಾರ್ಡನ್ ಹ್ಯಾಸ್ ಬಿನ್ ಇನಾಗ್ರೇಟೆಡ್ ಇನ್ ಡ್ಯಾಶ್ ಭಾರತದ ಅತಿ ದೊಡ್ಡ ಅರೋಮ್ಯಾಟಿಕ್ ಗಾರ್ಡನ್ ಅನ್ನು ಡ್ಯಾಶ್ ನಲ್ಲಿ ಉದ್ಘಾಟಿಸಲಾಯಿತು ಇದಕ್ಕೆ ಉತ್ತರ ಸ್ನೇಹಿತರೆ ಉತ್ತರಾಖಂಡ್ನ ನೈನಿತಾಲ್ ಜಿಲ್ಲೆಯಲ್ಲಿ ಕ್ವಶನ್ ಆಫ್ ಡೇ ನೋಡಿ ಸ್ನೇಹಿತರೆ ಫಸ್ಟ್ ಕ್ವಶನ್ ಇದು ವಿಚ್ ಇಂಡಿಯನ್ ಫಿಲಾಂಥ್ರೋಪಿಸ್ಟ್ ಹಾಸ್ಟಾಫ್ ದ ಅಡೆಲ್ಗ್ಯೂ ಹುರುನ್ ಇಂಡಿಯಾ ಫಿಲಾಂಥ್ರೋಪಿಲಿಸ್ಟ್ ಟೂ ತೌಸಂಡ್ ಟ್ವೆಂಟಿ ಒನ್ ಎಡೆಲ್ ಗ್ಯ್ ಹುರೂನ್ ಇಂಡಿಯಾ ಫಿಲಾಂಥ್ರೋಪಿಲಿಸ್ಟ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯಾರು ಅಗ್ರಸ್ತಾನದಲ್ಲಿದ್ದಾರೆ ನೆಕ್ಸ್ಟ್ ಕ್ವಶನ್ ಉಳಿಸಿ ಅಂದರೆ ವು ಬಿನ್ ಅಪಾಯಿಂಟೆಡ್ ಆಸ್ ಅ ಚೇರ್ಪರ್ಸನ್ ಆಫ್ ಎನ್ ಸಿ ಎಲ್ ಎ ಟಿ ಎನ್ ಸಿ ಎಲ್ ಎ ಟಿಯ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಸ್ನೇಹಿತರೆ ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟ್ ತಿಳಿಸಿ ಎಂಡಾಯಿಸಮ್ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿದೆ ಅಲ್ಲಿಂದ ನೀವು ಡೌನ್ಲೋಡ್ ಮಾಡಬಹುದು ಸೊ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ